ಸರಿ ಆಗುತ್ತೆ. ಇವತ್ತು ವ್ಯವಸ್ಥೆ ಎಲ್ಲೋಗಿದೆ? ಆ ಮಹಾಕವಿಗಳೆಲ್ಲ ಹೇಳ್ತಾ ಇದ್ರು, ಸಣ್ಣ ಸಣ್ಣ ನಿದರ್ಶನಗಳನ್ನ ಕೊಡ್ತಾ ಹೋಗ್ತೀವಿ ನಾವು. ಇದೊಂದು ಸಣ್ಣ ನಿದರ್ಶನ ಅಲ್ಲ, ಸಾವಿರಾರು. ನಾವು ಇಲ್ಲಿ ಫೇಸ್ಬುಕ್ ಮಾಡ್ತಾ ಇದ್ರೆ ಲಕ್ಷಾಂತರ ಜನ ಸರ್ ತೂ ಸಿ ಅಂತ ಉಗಿತಾ ಇದಾರೆ. ಸರ್ ಇರೋದೇ ಹೆಂಗೆ ಪೊಲೀಸ್ನವರು? ಸರ್ ಲಂಚ ತಗೊಂಡು ಹಾಳಾಗ ಹೋಗ್ಲಿ ಸರ್, ನಮಗೆ ಕೆಲಸ ಮಾಡಿಕೊಡ್ಲಿಲ್ಲ ಅಂತ ಹೇಳ್ತಾರೆ. ಸೊ ಇಂಥ ವ್ಯವಸ್ಥೆನಲ್ಲಿ ನಾವು ಅಮಾಯಕರ ಪರ ಒಂದು ಧ್ವನಿ ಎತ್ತಕ್ಕೆ ಬಂದ್ರೆ ಆ ದೂರು ಈ ದೂರು ಅಂತದು ಇಂಥದ್ದು ಅಂತ ಸಾವಿರಾರು ಸಾವಿರಾರು ವ್ಯವಸ್ಥೆ. ನಲ್ವತ್ತೆಂಟು ಗಂಟೆ ಡಿಟೈನ್ ಮಾಡಿದ್ದೀನಿ ಅಂದ್ರೆ ಅದು ಇಲ್ಲಿಗಲ್ ಅಲ್ವಾ? ಡೀಟೇಲ್ ಹೇಳ್ಬೇಕು ತಾನೆ, ಹೇಳ್ಬೇಕು ಓಪನ್ ಆಗಿ ಹೇಳಿ. ಸರಿ, ಇದೊಂದೇ ಅಲ್ಲ, ನಿಮ್ ಸ್ಟೇಷನ್ ಅಲ್ಲಿ ನಡೀತಾರೆ. ನಿಮ್ಗೆ ತೋರಿಸ್ತೀನಿ ಏನಂತ. ಅವ್ರು ವೇಗವಾಗಿ ಹೇಳಿದ ಕೇಳ್ಬೇಡಿ, ಒಂದ್ ಸೈಡ್ ಕೇಳ್ಕೊಂಡು ಮಾತಾಡ್ಬೇಡಿ. ಹೌದು ಹೌದಲ್ವಾ? ಹೌದು, ರೆಕಾರ್ಡ್ ತೋರಿಸ್ತೀನಿ. ನೀವು ಇಲ್ಲೇ ಇಲ್ಲೇ ಹೇಳ್ಬಿಡಿ, ನೀವು ಸಿ ಸಿ ಟಿವಿ ಇಟ್ಟಿದ್ದೀರಾ, ರೆಕಾರ್ಡ್ ಮಾಡ್ಕೊಂಡಿದ್ರ? ಅವ್ರು 48 hours ಇರ್ತಿದ್ದೆ ಇರೋದಕ್ಕೆ ಅವ್ರದ್ದು ರಮೇಶ್ ಅಂತ. ಪೊಲೀಸ್ ಬಗ್ಗೆ ಗೌರವ ಇದೆ, ಬಹಳ ಅನ್ಯಾಯ. ಸಬ್ಜೆಕ್ಟ್ ಪೂರ್ತಿ ತಿಳ್ಕೊಳ್ಳಿ, ಮಾಡ್ತೀವಿ ಸಬ್ಜೆಕ್ಟ್ ತಿಳ್ಕೊಳ್ಳದೆ ದಯವಿಟ್ಟು ಮಾತಾಡಿ. ದಾಖಲೆ ನಾನು ಕೊಡ್ತೀನಿ ನಿಮ್ಗೆ, ದಾಖಲೆ ನಾನು ಕೊಡ್ತೀನಿ. ಬೀದಿಲಿ ನಿಂತ್ಕೊಂಡು ಮಾತಾಡೋದು ಬೇಡ, ನಿಮ್ಗೆ ಏನ್ ಡಾಕ್ಯುಮೆಂಟ್ ಬೇಕು ನಾನು ಕೊಡ್ತೀನಿ. ಆಮೇಲೆ ನೀವ್ ಹೇಳಿ ನಾವು ಮಾಡ್ರೆ ಸರಿ ಅಂತ ತಪ್ಪ ನೀವೇ. ಈಗ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಹೇಳಿ, ಸಿವಿಲ್ ಡಿಸ್ಪ್ಯೂಟ್ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಚಾರ್ಜ್ ಶೀಟ್ ಹಾಕಿದ್ದೀರಿ, ಏನ್ ಚಾರ್ಜ್ ಶೀಟ್ ಇದೆ ಅಂತ ಹೇಳಿ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಪ್ರೂವಾಗಿದೆ ಆಗ್ತಾ ಇದೆ ಅಂದ್ರೆ ಹಾಗಂತ ತೀರ್ಮಾನ ಮಾಡೋದು ನೀವೇ. ಕೋರ್ಟ್ ಅಲ್ಲ ತೀರ್ಮಾನ, ನೀವ್ ಕೇಸ್ ಇದೆ ಮೇಲೆ. ಏನೇನಿದೆ ನನಗೇನ್ ಮಾತಾಡಕ್ ಬರಲ್ವೇನ್ರಿ? ಇನ್ನೊಬ್ರು ವಕೀಲರು ಕಾನೂನು ಪ್ರಕಾರ ಮಾಡಿದೀವಿ, ಅವ್ರಿಗೆ ನನ್ ಕಡೆಯಿಂದ ಸಹಾಯ ಮಾಡಿದ್ವಿ. ಏನೋ ಇಲ್ಲಿ ಒಳಗಡೆ ಲಾಯರ್ ಮಾತಾಡೋದು ಅದು ಅವ್ರು ಹೇಳಿದ ಪುತ್ರ ಕೊಡೋದು. ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ಅವ್ರ ಕಡೆ ಲಾಯರ್ ಇವ್ರ ಕಡೆ ಲಾಯರ್ ಕೂರಿಸಿ ಇಲ್ಲಿ ಮಾತಾಡೋದು ನಮ್ಮ ಕೆಲಸ ಅಲ್ಲ. ಮತ್ತೆ ಯಾಕೆ ಮಾಡಿದ್ರೆ ಅವ್ರು ಮಾಡ್ಕೊಡ್ರಿ? ಹೆಂಗ್ ಮಾಡಿದ್ರು ಪೊಲೀಸ್ ಸ್ಟೇಷನ್? ಹೆಂಗ್ ಮಾಡಿದ್ರು ಅವ್ರ ಪೊಲೀಸ್ ಸ್ಟೇಷನ್? ಹೆಂಗ್ ಮಾಡಿದ್ರು ಪೊಲೀಸ್ ಸ್ಟೇಷನ್? ಹೆಂಗ್ ಮಾಡಿದ್ರು ಪಾಯಿಂಟ್ ಕೆಲವೊಂದು ಪೊಲೀಸ್ ಸ್ಟೇಷನ್ ಹೆಂಗ್ ಮಾಡಿದ್ರು? ನಮ್ ಕೆಲಸ ಅಲ್ಲ. ನೀವು ಪೊಲೀಸ್ ಸ್ಟೇಷನ್ ಹೆಂಗ್ ಬಿಟ್ಟು ಕೆಲಸ? ನೀವು ಪೊಲೀಸ್ ಸ್ಟೇಷನ್ ಹೆಂಗ್ ಮಾಡಿದ್ರು? ಅಡ್ವೊಕೇಟ್ ಅಲ್ಲ ಮಾಡ್ತಾರೆ. ಅವ್ರು ಬೇಲ್ ತಗೊಂಡ್ ಬಂದ್ಮೇಲೆ, ಬೇಲ್ ತಗೊಂಡ್ ಬಂದ್ಮೇಲೆ ಅವ್ರಿಗೆ ಬೇಲ್ ಯಾಕೆ ಮಾಡಿಲ್ಲ? ಯಾರು ಮಾಡಿಲ್ಲ? ಅಯ್ಯೋ ನಾನು ನನ್ನ ಹತ್ರ ಬರ್ಬೇಕು ಅವರು ಯಾರಲ್ಲ. ಮತ್ತೆ ಹೆಂಗ್ ಹೇಳ್ತೀನಿ ಬಂದಿರು ಮೂರ್ತಿ ಬಂದ್ರೆ ಹೋಗ್ಬಿಡಿ ಅಂತಂದ್ರೆ ನೇರೋ ಬರ್ಬೇಕು ಅಂದ್ರೆ ನೀವ್ ಇಲ್ದೇ ಇರೋವಾಗ ನಿಮ್ಮ ಕಚೇರಿಲಿ ನಿಮ್ಮ ಠಾಣೆಯಲ್ಲಿ ಏನ್ ಹೇಳಿ ಕಳ್ಸಿದ್ದಾರೆ? ಈಗ ನೀವು ಮಾಡಿದ ಅಲಿಗೇಷನ್ ಐವೋ ಮೇಲೆ ಮಾಡ್ಬೇಕು. ಯಾಕೆ ಸ್ವಾಮಿ, ನಾವು ಐವೋ ಮುಂದೆ ಎಫ್ ಐ ಆರ್ ಆಗಿದ್ವಿ, ಬೇಲ್ ಕೊಟ್ಟೆ ತಗೊಂಡಿಲ್ಲ ಅವರು. ನಾವು ಎಫ್ ಐ ಆರ್ ಆಗಿಲ್ಲ ಅಂತ ಅಲಿಗೇಷನ್ ಮಾಡಲಿ ಮ್ಯಾಜಿಸ್ಟ್ರೇಟ್ ಮುಂದೆ. ನಮ್ಮ ನನ್ ಮುಂದೆ ಬಂದಾಗ ಯಾರ ಕಾನ್ಸ್ಟೇಬಲ್ ಬೀಟ್ ಹೋತರ್ತಾರೆ ಅರ್ಜೆಂಟ್ ಆಗಿ? ನಾನಿರಲ್ಲ ಬಿಡಲ್ಲ. ಒಂದ್ ನಿಮಿಷ ಕೇಳಿ, ನಿಮ್ ಮನೆಗೆ ಬರ್ಬೇಕಿತ್ತ? ಸುಮ್ನೆ ಇರ್ಲಿ ಇರ್ಲಿ ಇರ್ಲಿ
ಇರ್ಲಿ ಸರಿ ಮಾತಾಡು. ಹೌದೌದು ಅವ್ರು ಕೇಳಿ ಕರೆಕ್ಟ್ ನಾನಂದ್ರೆ 50 ಬರ್ಬೇಕು. 50 ಸ್ಟೇಷನ್ಗೆ ಬಂದಿದ್ದಾರೆ ನನ್ ಮುಂದೆ ಅಲ್ಲಿ ಬಂದಿದ್ದಾರೆ ನನ್ ಮುಂದೆ ಬಂದಿಲ್ಲ ಅವರು ಯಾರು ಬಿಡಲ್ಲ ಎಲ್ಲ ಮಾತಾಡಲ್ಲ ಮನೆ ಹತ್ರ ಹೇಳಿ ಅಷ್ಟು. ಈಗ ನೀವು ಸಸ್ಪೆಂಡ್ ಆಗುತ್ತೆ ಯಾಕೆ ದಲಿತ ಅವ್ರನ್ನ 45 ಗಂಟೆ ಕೂತ್ಕೊಂಡು ದಲಿತ ನನ್ನ ನೀವು ಅಟ್ರಾಸಿಟಿ ಕೇಸ್ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ ನಾನ್ ವಾಪಸ್ ತಗೊಂಡಿದ್ದೀನಿ. ನೀವು ಜನತೆಯಿಂದ ನಿಮ್ಮ ವೃತ್ತಿಗೆ ನ್ಯಾಯ ಕೊಡಿ. ನ್ಯಾಯ ಕೊಡ್ತೀವಿ ಕೊಟ್ಟಿಲ್ಲ ಕೊಟ್ಟಿದೀವಿ ಕೊಟ್ಟಿಲ್ಲ ನಿಮ್ ಹ್ಯಾಂಡ್ ಡಾಕ್ಯುಮೆಂಟ್ ತೋರಿಸ್ತೀನಿ ನಾನು ಬೀದಿ ಬೀದಿ ಯಾಕೆ ಮಾತಾಡ್ತಿದ್ದಾರೆ ಬೀದಿ ಯಾಕೆ ಮಾತಾಡಿದ್ರೆ ಒಳಗಡೆ ಬಂದ್ರೆ ನೀವ್ ಎಂತ ನೀವು ಅಡ್ಡಗಳಾಗ್ಬಿಟ್ಟಿದೆ ರಿಯಲ್ ಎಸ್ಟೇಟ್ ಅಡ್ಡ ನಿಮ್ಗೆ ಮಿಸ್ಕಮ್ಯುನಿಕೇಶನ್ ಆಗಿದೆ. ನ್ಯಾಯ ಕೊಡ್ತೀವಿ ನ್ಯಾಯ ಕೊಡ್ತಾ ಬಿಟ್ರೆ ಅಲ್ವಾ ಅದಕ್ಕೆ ಏನು ಬೇಡ ರೆಡ್ಡಿ ಅವರೇ ಏನಿದೆ ಅವ್ರ ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ ಡಾಕ್ಯುಮೆಂಟ್ ವಾಪಸ್ ಕೊಡ್ಲಿ ಯಾರು ನೀವು ಹೇಳೋದು ಬೇಡ ಕೋರ್ಟಲ್ಲಿ ಇರೋದು ಬೇಸಿಕ್ ಡಾಕ್ಯುಮೆಂಟ್ ನಿಮ್ಮ ಮನೇನ ನಿಮ್ಮ ಮನೆ ಬೇಸಿಕ್ ಡಾಕ್ಯುಮೆಂಟ್ ಕೊಡ್ರಿ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನಮಗೆ ತಪ್ಪು ನೀವು ತಿಳ್ಕೊಂಡು ಹೌದು ನಾನು ಅರ್ಧ ಮರದ ಅಜ್ಞಾನಿ ನಾನು ಅರ್ಧ ಮರದ ಅಜ್ಞಾನಿ ನಾನು ನೀವು ನೀವು ಏನಮ್ಮ ಇವ್ರೇನ್ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ನಿಮ್ಮನ್ನ ಏನಂದ್ರೆ ನಾನೆಲ್ಲ ಆಡೋದು ನಿಮ್ಮ ಅಡ್ವೊಕೇಟ್ ನಿಮ್ಮ ಮಾಹಿತಿ ಇಲ್ಲ ಅದು ಅದೇ ಮಾತು ಹೇಳಿ ಹೇಳ್ತೀನಿ ಟ್ರಾನ್ಸ್ಜೆಂಡರ್ಸ್ ಏನ್ ಮಾಡಿದಿರಿ ಇವ್ರು ಮ್ಯಾಜಿಸ್ಟ್ರೇಟ್ ಆಗ್ತಿದಿರಲ್ಲ ಜಸ್ಟಿಸ್ ಮಾಡ್ತಾ ಇದೀರಾ ನೀವು ಕಾನೂನು ಪ್ರಕಾರ ನೋಡ್ಕೊಳ್ತಾ ಇಲ್ಲ ಪೊಲೀಸ್ ಅವ್ರಿಗಲ್ಲಮ್ಮ ಇವ್ರಿಗೆ ಬರ್ಕೊಟ್ಟಿದ್ದಾರೆ
ವ್ಯವಸ್ಥೆ ಹಂಗಿದೆ ತಿಳ್ಕೊಳ್ಳಿ. ನೀವು ಒಂದ್ ಸೈಡ್ ತಿಳ್ಕೊಂಡಿದ್ದೀರಿ, ಕರೆಕ್ಟ್ ಇಲ್ಲಪ್ಪ. ಒಂದ್ ನಿಮಿಷ ಸರಿಯಾದ ಡಾಕ್ಯುಮೆಂಟ್ ಅನಲೈಸ್ ಮಾಡಿ. ನಾವು ತಪ್ಪು ಮಾಡಿದ್ರೆ ಸೀನಿಯರ್ ಡಾಕ್ಯುಮೆಂಟ್ ಬೇಕಾಗಿಲ್ಲ, ಡಾಕ್ಯುಮೆಂಟ್ ಬೇಕಾಗಿಲ್ಲ. ನೀವು ಇಲ್ಲಿಗಲ್ಲಿ ಹೇಗ್ ಡಿಪೆಂಡ್ ಮಾಡ್ತೀರಾ ಕೇಳಿ. ನಾವು ಇಲ್ಲಿಗ ಮಾಡಿದ್ರೆ ಮೀಡಿಯಾದಲ್ಲಿ ಬರ್ಬೇಕು, ಲೈವ್ ಬರ್ಬೇಕು, ಫೇಸ್ಬುಕ್ ಅಲ್ಲಿ ಬರ್ಬೇಕು ಅಂದ್ಬಿಟ್ಟು ಆರಾಮ್ ಮಾತ್ರ ಮಾಡಲ್ಲ. ಸತ್ಯ ಇದೆ, ಅದಕ್ಕೆ ಕಟ್ಟಿ ಮಾತಾಡ್ತಾರೆ, ಕಟ್ಟಿ ಮಾತಾಡ್ತೀನಿ ನಾನು. ಕೇಳ್ಕೊಳ್ಳಿ ಎಲ್ಲೆಲ್ಲ ಕೇಳಿ. ರೆಡಿಯವ್ರೆ, ನಾನು ನಿಮ್ ಆನೆಕಲ್ಲಲ್ಲೂ ಮಾಡಿದ್ದೀನಿ, ನಿಮ್ ಮತ್ತಿಬೆಲ್ಲಲ್ಲೂ ಮಾಡಿದ್ದೀನಿ, ನಿಮ್ ಪರಪ್ ಕೇಳ್ಕೊಳ್ಳಿ ನನ್ ಬಗ್ಗೆ. ಅರ್ಥ ಆಯ್ತಾ? ಏನು ನಿಮ್ಗೆ ನಾನು ನಿಮ್ಗೆ ಬೇಕಾದ್ರೆ ಕೇಳ್ಕೊಳ್ಳಿ. ಇಲ್ಲ ಅಂದ್ರೆ ಅಲ್ಲ ನಿಮ್ಗೆ ಒಂದ್ನಿಮಿಷ ನೀವು ಬುದ್ಧಿವಂತ ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲ ಅಲ್ಲ, ಮನೇಲಿ ಇದೀನಿ, ಬೇಸಿಕ್ ಡಾಕ್ಯುಮೆಂಟ್ ಕೊಡಪ್ಪ ಅಂದ್ರೆ ನಮ್ಗೆ ಯಾಕೆ ಕೊಡ್ಬೇಕು ಅಂತ ನೀನ್ ಸೊಮ್ಮೆ ಜೆರಾಕ್ಸ್ ಕೊಡ್ರಿ. ನಾನು ಹೊರಗಡೆ ಕೇಳಿಲ್ಲ ರೀ, ಜೆರಾಕ್ಸ್ ಕೊಡ್ರಿ, ಈಗಲೇ ಕೊಡ್ರಿ, ಈಗ ಇದ್ರೆ ಕೊಡ್ರಿ, ಈಗ ನಿಮ್ಗೆ ಏನ್ ಬೇಕೋ ಸಹಾಯ ಮಾಡಿ ಕೊಡ್ರಿ. ಒಂದ್ ಡಾಕ್ಯುಮೆಂಟ್ ಕೊಡ್ರಿ ನಿಮ್ದು ಮನೆ ನನಗೆ ಜಾಸ್ತಿ ಬೇಡ. ಒಂದೇ ಒಂದು ಖಾತೆ ಮಾಡಿ ಕೊಡಿ, ನಾನು 1000 ಕೊಡ್ತೀನಿ. ಒಂದ್ ಕಾನೂನು ಸರಿ, ಸರಿ ಕಾನೂನು ಕೇಳಕ್ ದಿನೇಶ್ ಕುಮಾರ್ ಅವರು ಬಂದ್ರೆ ಅಡ್ವೊಕೇಟ್ ಬಂದ್ರೆ ಕುಂಡ್ರಿಸಿ ಮರ್ಯಾದೆ ಕೊಟ್ಟು ಕಾಪಿ ಕೊಟ್ಟು ಮಾತಾಡೋದಂತೆ ಸಾಕು. ಕ್ರೈಮ್ ನಂಬರ್ 16 ಯಾರು ಕಂಪ್ಲೇಂಟ್ ಅಂತ ಹೇಳಿ, ಕ್ರೈಮ್ ನಂಬರ್ 16 ಆಫ್ 21 ಯಾಕೆ ಮಾಡಿದ್ರಿ ನೀವು? ಇವನ್ ಮೇಲೆ ಯಾಕೆ ಯಾರು ಮಾಡಿದ್ರಿ ನೀವು? ಆದ್ರೆ ಚಾರ್ಜ್ ಶೀಟ್ ಇದೆಯಲ್ಲ, ಚಾರ್ಜ್ ಶೀಟ್ ಇದೆಯಲ್ಲ, ಚಾರ್ಜ್ ಶೀಟ್ ಅದಕ್ಕೆ ಅದಕ್ಕೆ ನಿಜ ಇದ್ರೆ ಏನ್ ಮಾಡ್ತೀವಿ, ಸುಳ್ಳು ಬೀರಿ ಪಾಟ್ ಹಾಕ್ತೀವಿ. ಉದ್ದೇಶ ಇಟ್ಕೊಂಡು ಅವ್ನ ಅರೆಸ್ಟ್ ಮಾಡಿದ್ರೆ ಜೈಲ್ ಕಳಿಸ್ತಾ ಇದೆ. ಬುದ್ಧಿ ಬೇಡವಾಟ್ ಇದೆ ಇದ್ರ ಮೇಲೆ ಬೇಸಿಕ್ ಡಾಕ್ಯುಮೆಂಟ್ ಕೊಡ್ರಿ ಅವ್ರದ್ದು. ಬೇಸಿಕ್ ಕೊಡ್ರಿ ಬೇಸಿಕ್ ಡಾಕ್ಯುಮೆಂಟ್. ಯಾರು ಅದೇನ್ ಮಾತಾಡ್ತೀವಿ? ಯಾರು ಡಾಕ್ಯುಮೆಂಟ್ ಇನ್ವೆಸ್ಟಿಗೇಷನ್ ಆಫೀಸರ್? ಎಷ್ಟು ವರ್ಷದಿಂದ ಐವ ಇಲ್ಲಿ? ಎಷ್ಟು ವರ್ಷದ ಐವ ನೀವು ಹೇಳಿ? ಹೌದು ಹೌದು ನೋಡಿ, 2012 ಡಿಕ್ಲರೇಷನ್ ಇದೆ. ಮಾತಾಡಿ ಯಾರು ಒಂದು ವರ್ಷ ಕೆಳಗೆ ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ಮೂರ್ ದಿವಸ ಕೂರಿಸಿದಿರಿ ಯೋಗೀಶ್ ಅಂತ ಹೇಳ್ಬಿಟ್ಟು. ನಿಮ್ ಶರಣ ಬಸಪ್ಪ ಅವರು ರೋಲ್ ಅಂಡ್ ಸೋನ್ಸ್ ಅಂತ ಸರ್, ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್. ನಿಮ್ಗೆ ಕಾಲ್ ಮಾಡಿದ್ದೆ ನಾನು. ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್ ಇಂದ ರೋಲ್ ಅಂಡ್ ಅಂತ ಹೇಳಿ ನಿಮ್ಗೆ ಕಾಲ್ ಮಾಡಿದ್ದೆ ಸರ್. ಯೋಗೀಶ್ ಅನ್ನೋ ವ್ಯಕ್ತಿನ ಕರ್ಕೊಂಡ್ಬಂದು ಮೂರ್ ದಿವಸದಿಂದ ಕೂರಿಸಿದ್ದಾರೆ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಅಂತ ನೀವು ಇದೇ ಮಾತು ಹೇಳಿದ್ರಿ. ನಿಮ್ ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಅದ್ರ ಮಾತಾಡಿ, ನಿಮ್ಮ ಹತ್ರ ಮಾತಾಡಿದ್ ನೀವು ಇರಲಿಲ್ಲ ಸ್ಟೇಷನ್ ಅಲ್ಲಿ. ಆಯ್ತಾ, ನಿಮ್ ಶರಣ ಬಸಪ್ಪ ಅವರು, ಶರಣ ಬಸಪ್ಪ ಅವರು ಅಲ್ಲ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೊಡೋದ್ರೆ ನೀವು ಫೋನ್ ಕಟ್ ಮಾಡಿದ್ರಿ ಸರ್. ಅಲ್ಲ ಅಲ್ಲ, ನೀವು ಫೋನ್ ಕಟ್ ಮಾಡಿದ್ರಿ. ನಾ ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಇದಾರೆ ಮಾತಾಡಿ ಅಂದ ತಕ್ಷಣ ನೀವು ಫೋನ್ ಕಟ್ ಮಾಡಿದ್ರಿ. ಯೋಗೀಶ್ ಅನ್ನೋ ವ್ಯಕ್ತಿನ 8 ತಾರೀಕು 11 ಗಂಟೆಗೆ
ಯಾವ್ದು ಎಫ್ಐಆರ್ ಆಗಿಲ್ಲ, ಎನ್ಸಿಆರ್ ಆಗಿಲ್ಲ. ನಿಮ್ಗೆ ಒಂದ್ ಸೆಕೆಂಡ್ ಫಿನಿಶ್ ಮಾಡ್ಬಿಡ್ತೀನಿ ಸರ್, ರೋಲ್ ಹ್ಯಾಂಡ್ ಅಂತ ಸರ್, ನಾನು ಫಿನಿಶ್ ಮಾಡ್ಬಿಡ್ತೀನಿ ಒಂದ್ ಸೆಕೆಂಡ್ ಸರ್, ನನ್ನ ಮಾತು ಕೇಳಿ ಸರ್. 11 ಗಂಟೆಗೆ ಕುಣಿಗಲ್ಗೆ ನಿಮ್ಮ ಸ್ಟೇಷನ್ ಇಂದ 5 ಜನ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿ ನೇತಾಪ ಬಂದಿದ್ದಾರೆ, ಕರ್ಕೋ ಬಂದಿದ್ದಾರೆ. ಸೊ ಅದು ಡಿಟೆನ್ಷನ್ ಆಯ್ತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಎಫ್ಐಆರ್ ಲಾಡ್ಜ್ ಆಗಿಲ್ಲ, ಎನ್ಸಿಆರ್ ಲಾಡ್ಜ್ ಆಗಿಲ್ಲ, ಬೇಸ್ ಆನ್ ಸಿಂಪಲ್ ಪಿಟಿಷನ್ ಮಾಡಿದಾರಂತೆ. ಚರಣಬಸಪ್ಪ ಅವ್ರು ಕೇಳಿದಕ್ಕೆ ಡಿ ಸಿ ಪಿ ಅವ್ರ ನೇರವಾಗಿ ನಮ್ಗೆ ಹೇಳಿದಾರೆ, ಅದಕ್ಕೆ ಮಾಡಿದೀವಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ನಿಮ್ಗೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ನೀವು ನಮ್ಗೆ ಗೊತ್ತೇ ಇಲ್ಲಪ್ಪ ಯಾರನ್ನ ಕರ್ಕೊಬಂದು ಕೂರಿಸಿಲ್ಲ ಅಂತ ಹೇಳಿದ್ರೆ, ಸರ್ ನಿಮ್ಗೆ ಸಬ್ ಇನ್ಸ್ಪೆಕ್ಟರ್ ಇಲ್ಲದಾರೆ ಅಂತ ಕೊಡ್ತೀನಿ ಅಂತ ಹೇಳಿದೆ. ನೀವು ಟಕ್ಕಂತ ಫೋನ್ ಕಟ್ ಮಾಡಿದ್ರಿ, ಇದು ನಿಮ್ ಗಮನಕ್ಕೆ ತಗೋಬಂದಿದ್ದೀನಿ ಸರ್ ನಾನು. ಅದಾದ್ಮೇಲೆ ನಾವು ಸರಿಯಪ್ಪ ನೀನ್ ಇಲ್ಲ ಕುತ್ಕೋ ಅಂತ ಹೇಳ್ಬಿಟ್ಟು ಆ ಹುಡುಗನ ವ್ಯಕ್ತಿನ 2 ಸಲ ಅಡ್ವೊಕೇಟ್ಸ್ ಬಂದಾಗ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ, ಅಡ್ವೊಕೇಟ್ಸ್ ನೇ ಮಾತಾಡಿಕ್ ಬಿಟ್ಟಿಲ್ಲ. ನಾವು ಬಂದು ಆಮೇಲೆ ನೀವು ಸಿ ಆರ್ ಪಿ ಸಿ ಪ್ರೊಸೀಜರ್ಸ್ ಪ್ರಾಪರ್ ಆಗಿ ಫಾಲೋ ಮಾಡಿಲ್ಲ ಅಂತ ಹೇಳಿದಾಗ ನಿಮ್ ಚರಣಬಸಪ್ಪ ಅವ್ರು ನನ್ನ ಒಳಗ್ ಬಿಟ್ರು, ಆ ಹುಡುಗನ್ ಏನ್ ಮಾಡಿದ್ರೆ ನಾವು ನೋಡ್ಬೇಕು ಅಂತ ಹೇಳಿದಾಗ ಒಳಗ್ ಬಿಟ್ರು. ಆ ಹುಡುಗನ್ ಒಳಗೆ ಕೂರಿಸ್ಕೊಂಡಿದ್ರು, ಸರ್ ನೋಡಿ ನಿಮ್ ಸ್ಟೇಷನಲ್ಲಿ ಆ ಹುಡುಗನ್ ಅವತ್ತು 10ನೇ ತಾರೀಕು 4:00 ಬಿಟ್ಟು ಕಳಿಸಿರೋದು, ಬಟ್ ಇನ್ ಬಿಟ್ವೀನ್ ಅಲ್ಲಿ ಒಂದು ಸೆಟಲ್ಮೆಂಟ್ ನಡೆದಿದೆ ನಿಮ್ ಸ್ಟೇಷನ್ ಒಳಗಡೆ ನಡೆದಿರೋದು. ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿದ್ರೆ ಇವ್ರು ಕಂಪ್ಲೇಂಟ್ ಡಿ ಸಿ ಪಿ ಕಳಿಸಿದೀವಿ ನೋಡಿ, ಆ ಡಾಕ್ಯುಮೆಂಟ್ಸ್ ಪರ್ಚೇಸ್ ಆಗಿರೋದು ಡಾಕ್ಯುಮೆಂಟ್ 10ನೇ ತಾರೀಕು 2:45 ಪರ್ಚೇಸ್ ಆಗಿರೋದು, ಆಯ್ತಾ. ಸೊ ಇದನ್ನ 40 ಲಕ್ಷದ್ದು ನಂಗೆ ದುಡ್ಡು ವಾಪಸ್ ಕೊಡಬೇಕು, ಇಲ್ಲಾಂದ್ರೆ ನೀನು ಆಸ್ತಿ ಬರ್ಕೊಡ್ಬೇಕು ಅಂತ ಹೇಳಿ ಒಂದು ಸೆಟಲ್ಮೆಂಟ್ ಮಾಡಿಸ್ಕೊಂಡು ಮಾಡಿಸಿದ್ದಾರೆ. ಇಲ್ಲಿ ಇಲ್ಲಿ ಇರ್ಲಿ ಸರ್, ಇರ್ಲಿ ಸರ್, ನಮ್ಗೆ ಅದು ನಮ್ಗೆ ಸ್ವಲ್ಪ ಸಾಬೀತು ಇರ್ಬೇಕು. ಈಗ ಅದಕ್ಕೆ ಅವರು ಬಿಡಿಸ್ಕೊಂಡೋಗಿದ್ದು ಅವ್ರು ಆಯಾಮದ ಬಂದು ಎಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ, ಅವ್ರವ್ರು ಕುತ್ಕೊಂಡು ಬಗೆಹರಿಸ್ಕೊಂಡಿದ್ದಾರೆ. ಮುರುಳಿ ಅಂತ ಅಡ್ವೊಕೇಟು, ಇನ್ನೊಬ್ರು ಗೋಪಾಲ್ ಅಂತ ಅಡ್ವೊಕೇಟ್, ಇಬ್ಬರು ಅಡ್ವೊಕೇಟೆ. ಮತ್ತೆ ಅವ್ರ ಆಪೋಸಿಟ್ ಆಗಿ ಮಾತಾಡ್ತಾ ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಮ್ಗೆ ಸಾಲ ಮಾಡಲಿಲ್ಲ, ಅನ್ಯಾಯ ಮಾಡಿದ್ರು, ಪೊಲೀಸರು ಸೆಟಲ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಯೋಗೀಶ್ ಅವರು ಕರ್ಕೊಂಡ್ಬಂದು ಕೇಸ್ ಎಫ್ಐಆರ್ ಆಗಿದೆ. ಎಫ್ಐಆರ್ ಆದ್ಮೇಲೆ ಎಫ್ಐಆರ್ ಆಗಿದೆ. ಆಮೇಲೆ ಅಡ್ವೊಕೇಟ್ ಸಾಹೇಬ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಸರ್ ನಾವು ಸಿ ಪಿ ಸಾಹೇಬ್ರಿಗೆಲ್ಲ ಇದು ಮಾಡಿದ್ದೀವಿ, ಅದಿನ್ನೂ ನಿಮ್ಮ ಗಮನಕ್ಕೆ ಬಂದಿಲ್ಲ, ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಪಿ ಎಸ್ ಆರ್ ಅವರೆಲ್ಲ ಬರ್ಕೊಳಕ್ಕೆ ಕೋರ್ಟಿಗೆ ಬೆಲೆ ಆಗಿದೆ, ನಾನು ಬಂದಿದ್ದೀನಿ ಅಂದರು. ನಾನು ಇವನಪ್ಪ ನನ್ನ ಮುಂದೆ ಬಂದಿದ್ದೆ, ಬಂದರೆ ಅದು ಕೋರ್ಟಿಗೆ ಒಬ್ಬೆ ಮಾಡಬೇಕು. ಚಿಕ್ಕ ಹುಡುಗ ತಗೊಂಬಂದು ಒಬ್ಬೆ ಮಾಡಬೇಕು, ನಾವು ನೆಗ್ಲಿಜೆನ್ಸ್ ಮಾಡಲ್ಲ. ಈಗ ಹಿಂದೆ ಅವೆಲ್ಲ ಏನೇನಾಗಿದೆ ಗೊತ್ತು ಅಂತ ನಾವು ಫಿನಿಶ್ ಮಾಡಬೇಕಿದೆ. ರೆಡ್ಡಿ ಅವ್ರಿಗೆ ಹೇಳ್ತಾರೆ ಎಲ್ಲ ಬಿಡಿಸಿ ಬಿಡಿಸಿ, ಬಟ್ ಅವರು ಕೇಳ್ತಾಳೆ ಇಲ್ಲ ಸರ್ ಅದು ಹಂಗೆ ಹಿಂಗಿದೆ ಅಂತೇಳಿ. ಫೈನಲ್ ಏನಾಗಬೇಕು ನಮ್ಮ ಸಾಹೇಬ್ರು ಇದ್ರ ಬಗ್ಗೆ ಕೇಳ್ತವ್ರೆ, ನಿನಗೆ ದಾಖಲೆ ಏನು, ನೀನು ಓನರ್ ಏನು ಯಾರು ಅಂತ ಕೊಡು ಅಂತ ಹೇಳ್ತವ್ರೆ. ಸಾಹೇಬ್ರು ಹೇಳ್ತಾರೆ ನಾನು ಅಯ್ಯೋ ನಾನು ಕೇಳೋ ಅಧಿಕಾರ ಇದೆ ಅಂತ. ಇದು ಸಬ್ಸಿಡೈಸು ಇಂಜೆಕ್ಷನ್ 2016 ಇದೆ, ಈಗ ಇಂಜೆಕ್ಷನ್ ಕೂಡ ವೈಲೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಹೇಬ್ರು ಕೋರ್ಟ್ಗೆ ಹೇಳಿದ ಮೇಲೆ ನ್ಯಾಯಾಲಯ ನಿರ್ದೇಶನ ಕೊಟ್ಟಿದೆ ಕಮಿಷನರ್ ಅವ್ರಿಗೆ ಪ್ರೊಟೆಕ್ಟ್ ಮಾಡಿ ಪ್ರಾಪರ್ಟಿನ, ಆಮೇಲೆ ಇವ್ರ ಜೀವಕ್ಕೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ ಡೈರೆಕ್ಷನ್ ಇದೆ. ಈಗ ಒಂದು ಎಫ್ಐಆರ್ ಆಗಿದೆ ಅಲ್ವಾ ಸರ್, ಅದು ಚಾರ್ಜ್ ಶೀಟ್ ಆಲ್ರೆಡಿ ಇದೆ, 12 ಇದೆ. ಅಲ್ಲ ಅಲ್ಲ ಅಲ್ಲ, ಒಂದು ಎಫ್ಐಆರ್ ಆಗಿದೆ ಅಲ್ವಾ? 2 FIR ಆಯ್ತು, ಹಿಂದಿಂದ ಬಿಡಿ, ಹಿಂದಿಂದ ಚಾರ್ಜ್ ಶೀಟ್ ಆಗಿರೋದು. ಈಗ ಒಂದು ಸ್ಟಿಲ್ UI ಇದೆ, ಈಗ ಇನ್ನೊಂದು ಎಫ್ಐಆರ್ ಮಾಡಿದ್ರು ಸೇಮ್ ಬೇರೆ ಈಗ ಎರಡನೇ ಒಂದು ಎಫ್ಐಆರ್ ಆಗಿದೆ. ಒಂದು ಅಂಡರ್ ಇನ್ವೆಸ್ಟಿಗೇಷನ್ ಇಲ್ಲ ಇಲ್ಲ, ಇನ್ವೆಸ್ಟಿಗೇಷನ್ ಅಂತ ಅವ್ರು ಹೇಳ್ತಿರೋ, ಅದಕ್ಕೆ ಅದು ಇನ್ವೆಸ್ಟಿಗೇಷನ್ ಅಲ್ಲ ಅಂತ ನಾವು ಹೇಳ್ತಿದ್ದೀವಿ. ಯಾಕೆ ಅಂದ್ರೆ UI ಇದೆ, UI ಇದ್ಮೇಲೆ IO ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸು, ವಿಟ್ನೆಸ್ಸು, ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಎವ್ರಿಥಿಂಗ್ ರೈಟ್ಸ್ ಗೊತ್ತಾಯ್ತಲ್ಲ, ಅದನ್ನು ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ನೀವು ಅದನ್ನು ಕೋರ್ಟಿಂದ ಆರ್ಡರ್ಸು ಅದೆಲ್ಲ ಈಗ ತಗೊಂಡು ಬರ್ತಾ ಇದ್ದಾರೆ. ಸಪೋಸ್ ಕೇಳಿ ಕೇಳಿ, ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದ್ದಾಗ ನೀವು ಈ ಡಾಕ್ಯುಮೆಂಟನ್ನು ಸಂಬಂಧಪಟ್ಟಂತೆ ಯಾವುದೇ ಡಾಕ್ಯುಮೆಂಟ್ ಇದ್ರೂ ಕೂಡ ತಂದು ಅವ್ರಿಗೆ ಪ್ರೊಡ್ಯೂಸ್ ಮಾಡಿದರೆ ಅದಕ್ಕೇನೆ ಅದನ್ನೇ ಆ ದಾಖಲೆಗಳು ಸಬ್ಜೆಕ್ಟ್ ಇದೆ, ಇಂಜೆಕ್ಷನ್ ಇದೆ, ಅವರು ಇನ್ನೊಂದು ಕೇಸ್ ಹಾಕಿದ್ದಾರೆ, ನಾವು ಓನರ್ ಅಂತ ಹೇಳಿದ್ದಾರೆ, ಇವರು ನಮಗೆ ವಿಲ್ ಮುಖಾಂತರ ಬಂದಿದೆ ಅಂತ ಇವ್ರು ಹೇಳಿದ್ದಾರೆ. ಅದರ ಮೇಲೆ ಅದರ ಹಿನ್ನೆಲೆ ಬ್ಯಾಕ್ಗ್ರೌಂಡು ಎಲ್ಲ ಕೇಸಲ್ಲಿ OS ನಲ್ಲಿ ಹೇಳ್ಕೊಂಡಿದ್ದಾರೆ. 2011-12 ಕಂಟಿನ್ಯೂ ಇದೆ. ಇವರು OS ಹಾಕಿದ ಮೇಲೆ ಅವ್ರು ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ, ಈ ಕಂಪ್ಲೇಂಟ್ ಕೊಟ್ಟಾಗ ಅದು FIR ಆಗಿ ರಿಜಿಸ್ಟರ್ ಆಗಿ ಚಾರ್ಜ್ ಶೀಟ್ ಆಗ್ತದೆ ಇವ್ರ ಮೇಲೆ. 467, 468, 506, 504 ಎಲ್ಲ ಆಗಿದ್ದಾರೆ, ಚಾರ್ಜ್ ಶೀಟ್ ಆಗಿ ನಡೀತಾ ಇದೆ. ಆ ಸೇಮ್ ಕಂಪ್ಲೇಂಟೆ, ಸೇಮ್ ಸೆಟ್ ಆಫ್ ಆಚೆ, ಸೇಮ್ ಅಕ್ಯೂಸ್ಡ್ ಆಗಿ
ಆದರೆ ಮೊನ್ನೆ 16ನೇ ತಾರೀಕು ಯಾವ ಇನ್ನೊಂದು ಕ್ಲೈಮ್ ಮಾಡಿದ್ದಾರೆ ಲಾಸ್ಟ್ ಮಂತಲ್ಲಿ 16/21 ಅಂತ ಮಾಡಿದ್ದಾರೆ. ಸೇಮ್ ಕಂಪ್ಲೇಂಟ್, ಸೇಮ್ ಸೆಟ್ ಆಫ್ ಫ್ಯಾಕ್ಟ್ಸು, ಸೇಮ್ ಅಕ್ಯೂಸ್. ಅಲ್ಲ ಕೇಳಿ ಕೇಳಿ, ಸೇಮ್ ಕಂಪ್ಲೇಂಟ್ ಅಂದ ಮೇಲೆ ಒನ್ಸ್ ದೇ ಸಬ್ಸಿಡೈಸ್ ಯು ಹ್ಯಾವ್ ಗಾಟ್ ಅ ಪಾಪ ಅಡಿಷನಲ್ ಚಾರ್ಜ್ ಶೀಟ್ ಆಲ್ಸೋ ಯು ಕ್ಯಾನ್ ಫೈಲ್ ಅಂಡರ್ 173 ಅದಿದೆ ವಕೀಲ್ರೆ. ಈಗ ಮಾಡಿದ್ದಾರೆ ಒಂದ್ ನಿಮಿಷ, ಅದೇನೇ ಇದ್ರು ಕೂಡ ಯಾವ್ದೇ ಇದ್ರು ನೀವು ಕೋರ್ಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೇಮ್ ಒಂದ್ ನಿಮಿಷ ಒಂದು ಸೇಮ್ ಸಬ್ಜೆಕ್ಟ್ ಅದನ್ನೇ ಇನ್ವೆಸ್ಟಿಗೇಷನ್ ರೀಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಕೂಡ ನೀವು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೋದಲ್ವಾ ಸರ್? ಚಾಲೆಂಜ್ ಮಾಡೋದಕ್ಕೆ ನಾವು ಹೇಳಿದ್ದು ಅದನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೋದಲ್ವಾ? ಅದನ್ನ ಈಗ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದೆ. ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದ್ದಾಗ ಸೇಮ್ ಫ್ಯಾಕ್ಟ್ ಇದೆ, ಪ್ರೀವಿಯಸ್ ಇದು ಕೂಡ ಇನ್ಸಿಡೆಂಟ್ ಆಗಿದೆ, ಚಾರ್ಜ್ ಶೀಟ್ ಸೇಮ್ ಸಬ್ಜೆಕ್ಟ್ ಆಗಿದೆ ಅನ್ನೋದನ್ನ ನೀವು ಸಬ್ಜೆಕ್ಟ್ ಫೈಲ್ ಮಾಡಿದ್ರೆ ಕೋರ್ಟ್ ಇಂದ ಡೈರೆಕ್ಷನ್ ಕೊಡಿಸ್ಬೋದು. ಹಾಗಾಗಿ ಡೈರೆಕ್ಷನ್ ಕೊಟ್ಟಿದೆ, ಇಂಟರ್ಫಿಯರ್ ಆಗ್ಬೇಡ, ಪ್ರೊಟೆಕ್ಷನ್ ಫಸ್ಟ್ ಪ್ರಾಪರ್ಟಿಗೆ ಲೈಫ್ ಗೆ ಕೊಡಿ ಅಂತ. ಪ್ರಾಪರ್ಟಿ ಏನ್ ಮಾಡಿದ್ದಾರೆ ವೈರ್ಲೆಸ್ ಮೇಲೆ ಸಾಹೇಬ್ಗೆ ಮಿಸ್ಲೈನ್ ಮಾಡೋದು ಬೇಡ, ಬಿ ಸಿ ಬಿ ಅವ್ರಿಗೆ ಅದೇ ಆಗಿದೆ ಸಾಹೇಬ್ರಿಗೆ. ಅದಕ್ಕೆ ಹೇಳಿದೆ ನೆನ್ನೆ ಕಮಿಷನರ್ ಸಾಹೇಬ್ರು ಕ್ಲೋಸ್ಡ್ ಎನ್ವಲೋಪ್ ಹಾಕಿ ನನಗೆ ಕೊಟ್ಟು ನೀವು ಪರ್ಸನಲ್ ಗೋ ಅಂಡ್ ಎಕ್ಸ್ಪ್ಲೇನ್ ಆಲ್ ದೀಸ್ ಥಿಂಗ್ಸ್, ಈ ಮೈಟ್ ನಾಟ್ ಬಿ ಅವೇರ್ ಆಫ್ ಆಲ್ ದೀಸ್ ಅಂತ ಹೇಳಿದೆ ಸಾಹೇಬ್ರು. ಇಲ್ಲಿ ಕೇಳಿ ಕೇಳಿ, ಈಗ ರೋಡ್ ಅಲ್ಲಿ ಇದ್ಕೊಂಡು ಮಾತಾಡೋದ್ಬೇಡ, ನಾನು ಸಬ್ಜೆಕ್ಟ್ ನ ಒಂದ್ ನಿಮಿಷ ನಾನು ಕಂಪ್ಲೇಂಟ್ ಪ್ರೀವಿಯಸ್ ಕಂಪ್ಲೇಂಟ್ ನೋಡ್ತೀನಿ, ಕೋರ್ಟ್ ಆರ್ಡರ್ ನೋಡ್ತೀನಿ, ಈಗಿನ ಕಂಪ್ಲೇಂಟ್ ನೋಡ್ತೀನಿ, ಬಂದ್ ಒಳಗಡೆ ಕುತ್ಕೊಂಡು ಮಾತಾಡೋಣ. ರೋಡ್ ಅಲ್ಲಿ ಇದ್ಕೊಂಡು ಈಗೆಲ್ಲ ಎರಡು ವಿಚಾರ ಇದೆ ಸರ್, ಇಲ್ಲೊಂದೆರಡು ವಿಚಾರ ಇದೆ. ನಮಗೊಂದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬರುತ್ತೆ. ಇವತ್ತು ಪೊಲೀಸ್ ಸ್ಟೇಷನ್ಗಳು ಬಹುತೇಕವಾಗಿ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟು ಅದು ಇದು ಆ ಬಿಲ್ಡಿಂಗು ಈ ಬಿಲ್ಡಿಂಗ್ದು ನಾನು ಪ್ರೊಟೆಕ್ಟ್ ಮಾಡ್ಕೊಬಲ್ಲ, ನಾನು ನಾನು ಡಿಫೆಂಡ್ ಮಾಡ್ಕೊಳ್ಬಲ್ಲ, ನೀವು ಯಾಕೆ ಬೇಕು ನನಗೆ? ಸರ್ ಇದೇ ನಡೀತಾ ಇರೋದು ಪೊಲೀಸ್ ಕೇಸ್ ಸ್ಟೇಷನ್ಗಳು ಇವತ್ತು ಜನ ನಂಬಿರೋದು ಹಾಗೇನೆ ಅಲ್ಲಿ ಬರೀ ಡೀಲ್ ಆಗುತ್ತೆ ಅಥವಾ ಏನೋ ಕಾಂಪ್ರಮೈಸ್ ಆಗುತ್ತೆ ಕರ್ಕೊಂಡು ಬರ್ತಾರೆ ಮಾಡ್ತಾರೆ ಅಂತ. ಆ ವ್ಯಕ್ತಿ ನಮಗೆ ಬಂದು ಇವ್ರು ಹೇಳಿರೋದೇನು, ಅವ್ರದ್ದೊಂದು ಕೇಸ್ ಇದೆ, ಆ ಕೇಸ್ ಮೆರಿಟ್ಸು ಡಿಮೆರಿಟ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಇವರೇ ತಪ್ಪಿತಸ್ಥರಿದಾರೋ ಇನ್ನೊಂದು ಹೇಳೋಕ್ಕಾಗೋದಿಲ್ಲ ನಾನು, ಯಾಕಂದ್ರೆ ಅದು ಅಂತಿಮವಾಗಿ ತೀರ್ಮಾನ ಮಾಡೋದು ಕೋರ್ಟ್, ಇನ್ನು ಏನಂತಾರೆ ಕೋರ್ಟ್ ಆಫ್ ಲಾ. ಆದರೆ ಈ ವ್ಯಕ್ತಿನ ಕರ್ಕೊಂಡು ಬಂದು ಅವ್ರೇನೋ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಾಗ, ನಾನು ಮುಗಿಸ್ಬಿಡ್ತೀನಿ, ಕಂಪ್ಲೇಂಟ್ ಕೊಡೋಕೆ ಬಂದಾಗ 48 hours ಇಲ್ಲಿ ಡಿಟೈನ್ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಯವ್ರನ್ನೆಲ್ಲ ಇಲ್ಲಿ ಕರೆಸಿ 24 hours ಆದಮೇಲೆ ಬಿಡಬೇಕು ಅನ್ನೋ ಕಾರಣಕ್ಕೆ ಅವ್ರ ಮನೆಯವ್ರ ಕೈಲೆಲ್ಲ ಏನೇನೋ ಬರೆಸ್ಕೊಂಡಿದ್ದಾರೆ ಇವರು, ಏನು ಬಿಟ್ಟಿದ್ದೀವಿ ಅಥವಾ ಏನೇನೋ ಆ ಥರಕ್ಕೆ. ಅವರು ಜೊತೆಗೆ ಇವರ ವಕೀಲರು ಎದುರಿಸಿ ಬೆದರಿಸಿ ಇವ್ರ ಕಡೆಯಿಂದನೂ ವಕೀಲರ ಕರೆಸಿ, ಯಾರಿಗೆ ಅದು ಆಸ್ತಿ ನನ್ನದು ಅಂತ ಇದನ್ನು ಅವ್ರ ಕಡೆಯಿಂದನೂ ವಕೀಲರು ಕರೆಸಿ, ಇದೇ ಬಿಲ್ಡಿಂಗಲ್ಲಿ ಇದೇ ಸ್ಟೇಷನಲ್ಲಿ ಫಸ್ಟ್ ಫ್ಲೋರಲ್ಲಿ 5-6 ಜನನ ಕುಳ್ಳಿಸಿ ಇವರು ಕಾಂಪ್ರಮೈಸ್ ಮಾಡಿದ್ದಾರೆ ಅದೆಷ್ಟೆಷ್ಟೋ ಡೀಲ್ಗೆ. ಆಮೇಲೆ ಇವ್ರಿಗೆ ಏನು ಹೇಳಿದ್ದಾರೆ, ನಿನಗೆ ಮನೆ ಖಾಲಿ ಮಾಡಬೇಕು, ನಿನಗೆ ಸಾಮಾನು ಸಾಕ್ಸೋದಕ್ಕೆ ನಾನು ಲಾರಿ ಕೊಡಿಸ್ತೀನಿ, ನಿನಗೇನು ಮನೆ ಇಲ್ವಾ ಲಾಡ್ಜ್ ಬುಕ್ ಮಾಡ್ತೀನಿ ಅಥವಾ ಚೋಟೆಲ್ ಬುಕ್ ಮಾಡ್ತೀನಿ ಅಂತೆಲ್ಲ ಹೇಳಿ ಇದೇ ಇನ್ಸ್ಪೆಕ್ಟ್ರು ಹೇಳಿದ್ದಾರೆ. ಈಗ ನಮಗೆ ಬಂದಿರೋದಷ್ಟೇ, ಇದು ಇನ್ಸ್ಪೆಕ್ಟ್ಗಳ ಪೊಲೀಸರ ವ್ಯಾಪ್ತಿಗೆ ಬರುತ್ತಾ? ಇವ್ರು ಈ ತರಕ್ಕೆ ಇಲ್ಲಿಗೆಲ್ಲ ಡಿಟೈನ್ ಮಾಡಬಹುದಾ? ಹಾಗಾಗಿ ನಾವು ಅವ್ರು ಏನು ತಪ್ಪು ಮಾಡಿದ್ದಾರೆ ಇವ್ರೆಲ್ಲ ಮಾಡಿದಂತಲ್ಲ, ಬೇಸಿಕ್ ನಾವು ಕೇಳ್ತಾ ಇರೋವಂಥದ್ದು 48 hours ನೀವು ಕೋರ್ಟ್ ಪ್ರೊಡ್ಯೂಸ್ ಮಾಡಿದಿರಾ, ಹೇಗೆ ಇಟ್ಕೊಳ್ತೀರಾ? ಜೊತೆಗೆ ನಿಮ್ಮ ಸ್ಟೇಷನ್ ಅನ್ನ ಹೇಗೆ ಈ ಲೇವಾದೇವಿ ಅರಳಿಕಟ್ಟೆ ಮಾಡ್ಕೊಳ್ತೀರಾ ನೀವು ಕಾಂಪ್ರಮೈಸ್ ಮಾಡೋದಕ್ಕೆ? ನೀವ್ ಎಷ್ಟು ಮಾಡಬೇಕು ಅಷ್ಟು. ಒಂದ್ ನಿಮಿಷ ಚಾರ್ಜ್ ಶೀಟ್ ಇರೋದ್ರ ಬಗ್ಗೆ ಮಾತ್ರ ನಮ್ಗೆ ಗಮನ ಇತ್ತು. ಕ್ರೈಮ್ ನಂಬರ್ 16/21 ಗೊತ್ತೇ ಇರಲಿಲ್ಲ. ಇವನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಡಾಕ್ಯುಮೆಂಟ್ ಸೈನ್ ಮಾಡ್ಕೊಂಡು ಅವರೇ ಅಂತ ಹೇಳಿದ್ಮೇಲೆ ನಮ್ಮ ಸೀನಿಯರ್ ಹೇಳಿದ ಮೇಲೆ ನಮ್ಮ ಸೀನಿಯರ್ ಬಂದು ಭೇಟಿ ಆಗಿದ್ದಾರೆ. ಆ ವಿಷಯವಾಗಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಲವು ದಾಖಲೆಗಳು ಕೂಡ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಇಲ್ಲೇ ಸ್ಟೇಷನಲ್ಲಿ, 3 days ಕೂಡ ಇಟ್ಕೊಂಡು ಮಾತಾಡಿದ್ದಾರೆ. ಸೊ ಹಾಗಾಗಿ ಅದೇ ಅಲಿಗೇಷನ್ಸ್ ಮೇಲೆ ಡಿಜಿ ಅವರಿಗೆ ಕೊಟ್ಟಿದ್ದು, ಕಮಿಷನರ್ಗೂ ಕೊಟ್ಟಿದ್ದೀವಿ, ಸಿವಿಲ್ ಕೋರ್ಟ್ಗೆ ಆಮೇಲೆ ಹೇಳಿದ್ದೀವಿ. ಇವರು ನನಗೆ ಮನೆಯೆಲ್ಲ ಡೆಮಾಲಿಶ್ ಮಾಡ್ತಾ ಇರ್ತಾರೆ, ವಿಡಿಯೋಸ್ ನೋಡಿ, ಫೋಟೋಸ್ ಎಲ್ಲ ಇದಾವೆ, ಈಗ ಮನೆ ಮೇಲೆ ಮನೆ ಎಲ್ಲ ಡೆಮಾಲಿಶ್ ಕೂಡ ಮಾಡಿದೆ. ನಿನ್ನೆ ಕೂಡ ಮತ್ತೆ ಸಾಹೇಬರಿಗೆ ಹೇಳಿ, ಕಮಿಷನರ್ ಸಾಹೇಬರಿಗೆ, ಈಗ ಡೆಮಾಲಿಶ್ ಆಗ್ತಾ ಇದೆ, ವೈರ್ಲೆಸ್ ಮೆಸೇಜ್ ಕೊಟ್ಟರೆ ಹೊಯ್ಸಳದವ್ರು ಬಂದವರೇ ನೋಡಿ, ಮೆಸೇಜ್ ಇದೆ, ಇವ್ರ ದಾಖಲೆ ರೆಕಾರ್ಡ್ಸ್ ಇದ್ದಾವೆ ನೋಡಿ, ಇವ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು, ಬಂದ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ನಮ್ಗೆ ಸಂಬಂಧಪಟ್ಟಿಲ್ಲ ಹೊರಟೋಗಿದ್ದಾರೆ. ಟ್ರ್ಯಾಕ್ಟರ್ನು ಯಾವುದು ಹಿಡಿದಿಲ್ಲ, ಟ್ರ್ಯಾಕ್ಟರ್ ಇದೆ, ಡೀಟೇಲ್ಸ್ ಇದೆ, ಯಾರೋ ಮೇಲ್ಗಡೆ ಡೆಬ್ರಿ ಹೊಡೆದು ಮೇಲ್ಗಡೆ ಕೆಳಗಡೆ ಟ್ರ್ಯಾಕ್ಟರ್ ಆಗ್ತಿದೆ, ಎಲ್ಲ ಡೀಟೇಲ್ಸ್ ಇದೆ ಅಂತ ಹೇಳಿದ ತಕ್ಷಣ 12 developers ಹಾಕಿ ಗೋ ಅಂಡ್ ಎಕ್ಸ್ಪ್ಲೇನ್ ಆಲ್ ದೀಸ್ ಆಸ್ಪೆಕ್ಟ್ಸ್, ನೀವು ಮೈ ನಾಟ್ ಬಿ ಅವೇರ್ ಅಂತ ಹೇಳಿ ಡಿ ಸಿ ಬಿ ಹಾಕೋದು. ಡಿ ಸಿ ಬಿ ಸಾಹೇಬ್ ಇವತ್ತು ಭೇಟಿ ಆಗಲಿಕ್ಕೆ ಆಗಿಲ್ಲ, ಬರೀ ಮೆಸೇಜಲ್ಲಿ ಮಾತ್ರ ಮೆಸೇಜ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್, ನಿಮ್ಮ ವ್ಯಾಪ್ತಿಗೆ ನಾವು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ, ನೀವು ಕ್ರೈಮ್ ಯಾರು ಬೇಕಿದ್ರೆ ರಿಜಿಸ್ಟರ್ ಮಾಡ್ಬೋದು. ನಮ್ಮ ಒಂದು ಪ್ರಶ್ನೆ ನೀವು ಕೇಳಿ, ಒಂದೇ ಕಂಪ್ಲೇಂಟು, ಒಂದೇ ಸೆಟ್ ಆಫ್ ಫ್ಯಾಕ್ಟ್ಸು, ಒಂದೇ ಅಕ್ಯೂಸ್ಡು,
ಸೇಮ್ ಸೆಟ್ ಆಫ್ ಫ್ಯಾಕ್ಟ್ಸ್ ಮೇಲೆ ನೀವು ಸೆಕೆಂಡ್ ಎಫ್ ಐ ಆರ್ ಮಾಡ್ಲಿಕ್ಕೆ ಬರ್ತದ ನಿಮಗೆ? ಅದು ನಿಮ್ಮ ನಿಮ್ಮ ವಿವೇಚನಾಧಿಕಾರಕ್ಕೆ ಅದು ಫೋನ್ ಇಟ್ಟು ತಡ ವಕೀಲನಾಗಿ ಫೋನ್ ಇಟ್ಟು ಮಾಡೋದು ಅದು ಬೇರೆ. ಅದು ದುರುದ್ದೇಶದಿಂದ ಕೂಡಿದೆಯಾ ಇಲ್ಲೋ ಆ ಹಿನ್ನೆಲೆ ಇಟ್ಕೊಂಡೆ ಇವರೇ ದಾಖಲೆ ಸೃಷ್ಟಿ ಮಾಡಿದ್ದಾರೆ, ಇವನ್ನ ಒಳಗಡೆ ಹಾಕೊಂಡು 3 ದಿವಸ ಕೂಡ ಹಾಕಿದ್ರು ಅಂತ ಅಲಿಗೇಷನ್ ಕಂಪ್ಲೇಂಟು ಕಮಿಷನರ್ಗೆ ಸಿ ಆರ್ ಸಿ ಆರ್ ಡಿ ಜಿ ಪಿ ಅವ್ರಿಗೆ ಎಲ್ಲ ಕೊಟ್ಟಿರೋದು. ಈ ಅಲಿಗೇಷನ್ ಮೇಲೆ ನೀವು ಸಬ್ ಜುಡೇಸ್ ಇದ್ದಾಗ ಇಂಜೆಕ್ಷನ್ ಇದೆ, ಡೈರೆಕ್ಷನ್ ಇದೆ, ಆದ್ರೆ ಎಫ್ ಐ ಆರ್ ಮೊದಲು ಯಾಕೆ ಮಾಡಿ ಒಂದು ಥ್ರೆಟನ್ ಮಾಡಿ ಮಾಡಿದ್ರಿ? ನೀವು ಅಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ರೆ ಸೆಟ್ಲ್ಮೆಂಟ್ ಅನ್ನೋ ವಿಷಯ ಎಲ್ಲಿ ಬರ್ತದೆ ಸರ್? ಯಾವ ವಕೀಲ ಮಾಡೋಕ್ಕಾಗುತ್ತೆ ಸರ್? ಓ ಎಸ್ ಅಲ್ಲಿ ಇದೆ, ಇಂಜೆಕ್ಷನ್ ಇದೆ ಅಂದ ಮೇಲೆ ಪೊಲೀಸ್ ಸ್ಟೇಷನ್ ಸೆಟ್ಲ್ಮೆಂಟ್ ಮಾಡೋಕ್ಕಾಗುತ್ತಾ? ಆರ್ಡರ್ 23 ನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಆದ್ರೆ ಎಲ್ಲಿ ಮಾಡಬೇಕು? ಪೊಲೀಸ್ ಸ್ಟೇಷನ್ ಎಲ್ಲ ಕೋರ್ಟ್ನಲ್ಲಿ ಹೇಳ್ಬೇಕಾ? ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಎರಡು ಸಲ ವೈರ್ಲೆಸ್ ಮೆಸೇಜ್ ಕೊಟ್ಟಿದ್ದಾರೆ. ಮನೆ ಮೇಲೆ ಹಾಸ್ಪಿಟಲ್ ಶೀಟ್ಸ್ ಎಲ್ಲ ಓಡಾಡ್ತಾ ಇರಬೇಕಾದ್ರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟ್ ವೀಕ್ ಎಲ್ಲ ಲಾಸ್ಟ್ ವೀಕ್ ಯಾರು ರಿಪ್ಲೈ ಬಂದಿದೆ ವಯಸ್ಸಲ್ಲದವರು ಈ ಅಮ್ಮ ಕೆಲಸದಿಂದ ಮಾಡೋರು ಅಲ್ಲಿಂದ 100ಗೆ ಯಾವ ಬಂದ್ಬಿಟ್ಟು ನಮಗೆ ಸಂಬಂಧ ಇನ್ಸ್ಪೆಕ್ಟ್ ಸಂಬಂಧಪಟ್ಟಿದ್ದು ಅಂದರೆ. ಇನ್ನೊಂದು ಮತ್ತೆ ನಿನ್ನೆ ಕೂಡ ಬಂದಿದ್ದಾರೆ, ನಾನು ವೈಯಕ್ತಿಕ ಹೋಗಿದ್ರೆ ಡೆಮಲ್ ಶಾಕ್ತಿದ್ದೇನಪ್ಪ ನೋಡಿ ಸರ್ ಮಾಡ್ತಾ ಇದ್ದಾರೆ ನಮ್ಮವ್ರಿಗೆ ಟೆನೆಟ್ಟು ಶೂಟಿಂಗ್ ಮಾಡಿ ಕೊಟ್ಟಿದ್ರು ನೋಡಿ ಸರ್ ಅಂತ ಕಮಿಷನರ್ ಸಾಹೇಬ್ರಿಗೆ ಹೇಳಿದೆ. ಈ ಥರ ಆಗ್ತಿದೆ, ನಿಮಗೆ ಡೈರೆಕ್ಷನ್ ಇದೆ ಸಾಹೇಬ್ರೆ, ಸಬ್ ಜುಡೇಜ್ ಇದ್ದಾಗ ನಮಗೆ ಸಂಬಂಧ ಪಡೋದಿಲ್ಲ, ಸಬ್ ಜುಡೇಜ್ ಇದ್ದಾಗ ನಾವು ಇಂಜೆಕ್ಷನ್ ಎನ್ಫೋರ್ಸ್ ಮಾಡಬೇಕು ನೀನು ಯಾವ ಸಿನಿಮಾ ವಕೀಲಲ್ಲಿ ಅಂತ ನಮಗೆ ಕೇಳ್ತಾರೆ, ಹಾಗೆ ನಿಮ್ಗೆ ಗಮನಕ್ಕೆ ತಂದಿದ್ದೀರಿ ತಂದಿದ್ದೀವಿ ನೋಡಿ ಅಂದೆ. ಹಾಗಾಗಿ ಇದ್ರ ಮೇಲೆ ಅಡಿಗೆ ಹೇಳಿದ್ವಿ, ನೀವು ನಾವು ಇವ್ರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ರೆಕಾರ್ಡ್ಸ್ ಏನಿದೆ ಅಂತ ನಾವು ಕೊಡ್ತೇವೆ. ಇವ್ರು ಯಾರ ಹತ್ರ ಇವ್ರು ಬಾಂಬ್ ಇದೆ ಬಂದ ಸೆಂಟ್ರಿಗೆ ಮಾಡೋದು ಅಂತ ಹೇಳಿ ಇವ್ರು ವಾಯ್ಸ್ ಅಲ್ಲ ಅಂತ ಹೇಳಿ ನಾನು ಬಂದಿದೆ ಇವರೇ ಬಂದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಮೇಡಮ್, ಇಶಾ ಪಂತ್ ಮೇಡಮ್ ಎಲ್ಲ ಎಂಪೈರ್ ಮಾಡಿ ಅವರೇ ಕೇಳ್ಸ್ಕೊಂಡ್ರೆ ಆಡಿದ್ರು ಪ್ರೊಟೆಕ್ಷನ್ ಅಷ್ಟೇ. ನಿಮ್ಮ ಎಫ್ ಐ ಆರ್ ಅಲ್ಲ, ನೀವು ಶಾಸನ 100 ಹಾಕಿ ಕ್ವಶನ್ ದಟ್ ದ ರೀಸನ್ ಬಿಹೈಂಡ್ ರಿಜಿಸ್ಟ್ರಿಂಗ್ ದ ನ್ಯೂ ಎಫ್ ಐ ಆರ್ ಅಂಡ್ 16/21 ಫಾರ್ ದ ಸೇಮ್ ಅಫೆನ್ಸ್ ಸೇಮ್ ಕಂಪ್ಲೈಂಟ್ ಸೇಮ್ ಸೆಟ್ ಆಫ್ ಪ್ಲೀಸ್ ಲುಕ್ ಟು ದಟ್ ವಿತ್ ರಿಗಾರ್ಡ್ ದ ಫೋರ್ಜ್ಡ್ ವಿಲ್ ಓನ್ಲಿ ಯು ಕೆನಾಟ್ ಇನ್ವೋಕ್ ಟ್ವೈಸ್ ದ ಸೇಮ್ ಅಫೆನ್ಸ್ ಅಂಡ್ ಯು ಕೆನಾಟ್ ಸಬ್ಜೆಕ್ಟ್ ಎನಿ ಪರ್ಸನ್ ಒಂದು ನಿಮಿಷ ನಾನು ಎರಡು ವಿಚಾರ ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ಸರ್. ಇವನ್ ಚಾರ್ಜ್ ಶೀಟ್ ಆದ್ರೂ ಕೂಡ ಕ್ವಶನ್ ಮಾಡೋಕ್ ಅಧಿಕಾರ ಇದೆ, ಬಿ ರಿಪೋರ್ಟ್ ಆದ್ರೂ ಚಾಲೆಂಜ್ ಮಾಡೋಕ್ ಅಧಿಕಾರ ಇದೆ ಅಲ್ವಾ? ನಿಮ್ಗೆ ಇದೇ ಇದೆ ತಾನೇ ಯಾರು ಬೋಟ್ ಪಾರ್ಟೀಸ್ ಸರ್? ಈಗ ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಪೂರ್ವಕವಾಗಿ ನಾನು ಮಧ್ಯದಲ್ಲಿ ಅವ್ರು ನಾನು ಮಾತಾಡ್ತಿರುವಾಗ ಒಂದ್ ನಿಮಿಷ ಕೃಷ್ಣ ರೆಡ್ಡಿ, ಈಗ ಅದಕ್ಕೋಸ್ಕರ ಈಗ ಸೇಮ್ ಫ್ಯಾಕ್ಟ್ ಏನೇ ಇರ್ಬೋದು ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ನಡೀತದೆ. ಈಗ ಸಪೋಸ್ ಇವರು ಐ ಓ ಮೇಲೆ ನಿಮಗೆ ಬೈಕ್ ಇಲ್ಲ ಅಂತಂದ್ರೆ ಐ ಓನು ಕೂಡ ನಾವು ಚೇಂಜ್ ಮಾಡ್ತೀವಿ, ಗೊತ್ತಾಯ್ತಾ? ಪ್ರೊಟೆಕ್ಷನ್ ಕೊಡ್ತಿಲ್ಲ ಅಂದ್ರೆ ನಿಮ್ಗೆ 5ನೇ ತಾರೀಕು ಇಂತ ಕೆಲಸ ಮಾಡಲ್ಲ ಅನ್ನೋದ್ರ ಬಗ್ಗೆ ಸಮಾಜಕ್ಕೆ ನಂಬಿಕೆ ಇಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಹತ್ರ ಬಂದಾಗ ಖಂಡಿತ ಹೀಗೆ ಆಗಿರುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಸಮಾಜದಲ್ಲಿದೆ. ಅದನ್ನ ನೀವು ಬದಲಾಯಿಸಬೇಕು ಅನ್ನೋ ಹಾಗಿದ್ರೆ ಉತ್ತಮವಾದ ಕೆಲಸ ಮಾಡಬೇಕು, ಪಾರದರ್ಶಕವಾಗಿ ಮಾಡಬೇಕು. ಎರಡನೇದಾಗಿ ಈಗ ಅವ್ರನ್ನ ಮನೆ ಖಾಲಿ ಮಾಡಿಸೋದಕ್ಕೆ ಪೊಲೀಸರಿಗೆ ಯಾವ ಜುರಿಸ್ಡಿಕ್ಷನ್ ಇದೆ? ಅವರಿಗೆ ಲಾರಿ ಬುಕ್ ಮಾಡ್ತೀವಿ, ನಿಮ್ಗೆಲ್ಲ ಚೌಟ್ರಿಲ್ ವ್ಯವಸ್ಥೆ ಮಾಡ್ತೀವಿ, ಇವ್ರು ಹೇಳಿದ್ದಾರೆ. ಆಮೇಲೆ ಆಗ್ಲೇ ಹೇಳಿದಂಗೆ 48 hours ಡಿಟೈನ್ ಮಾಡ್ಕೊಂಡಿದ್ದಾರೆ. ಈಗ ತಾನೇ ನನಗೆ ಇನ್ನು ಇಲ್ಲಿಗೆ ಬಂದಾಗ ವಿಚಾರ ಗೊತ್ತಿರೋದು, ಆ ಯಾರೋ ರೋಲ್ ಹ್ಯಾಂಡಿಂಗ್ ಯಾವುದೋ ಒಂದು ವಿಚಾರ ತಂದಿದ್ದಾರೆ, ತಂದಾಗಿ ಇವ್ರು ಏನು ಫೋನ್ ಮಾಡಿ ಈಗ ತಾನೇ ಈಗ ಮಾತಾಡ್ತಿರೋ ಅದೆಲ್ಲ ರೆಕಾರ್ಡ್ ಆಗಿದೆ. ಯಾರೋ ಇವ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಯಾರೋ 1.5 crore ವಿಚಾರಕ್ಕೆ ಕಂಪ್ಲೇಂಟ್ ಕೊಟ್ಟಿರೋರು ಎಲ್ಲರೂ ಕರ್ಕೊಬಂದ್ಬಿಡಿ, ಆ ಮುತ್ತಪ್ಪನ ಕರ್ಕೊಬಂದ್ಬಿಡಿ, ಅವ್ರು ಇವ್ರ ಮುಂದೆ ಹೇಳಿ ಅಂತ. ನಮಗೂ ಆ ಕೇಸ್ಗೂ ಏನ್ ಸಂಬಂಧ? ನಾವು ಕೇಳ್ತಾ ಇರೋದು ನೀವು ಇಲ್ಲಿಗೆಲ್ಲ ಡಿಟೈನ್ ಮಾಡಿದಿರ ಅನ್ನೋಂತ ಕೇಸ್. ಆ ಕೇಸ್ ಅಲ್ಲಿ ಒಂದ್ ನಿಮಿಷ, ಅದ್ರಲ್ಲಿ ಕ್ರೈಮ್ ಇದೆಯೋ ಕ್ರೈಮ್ ಇಲ್ವೋ ಅಂತ ನಾವು ಕೇಳ್ತಾ ಇಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ? ಎತ್ತು ಕಟ್ತಾ ಇದಾರೆ. ಯಾರ್ಯಾರನೋ ಕರ್ಕೊಂಡ್ ಬಂದು ಯಾರ್ಯಾರನೋ ಕರ್ಕೊಂಡ್ ಮಾತಾಡಕ್ ಹೋಗಲ್ಲ ಬಿಡಿ ಅಣ್ಣ. ಈಗ ರೆಕಾರ್ಡ್ ಆಗಿ ನೀವ್ಯಾರು ನೀವ್ಯಾರ್ರಿ ಸರ್? ಯಾರು ಸರ್ ಅವರು? ಅವ್ರ್ಯಾರು ಸರ್ ಅವರು? ಅವ್ರ್ಯಾರು ಸರ್ ಪಬ್ಲಿಕ್ ಮಾತಾಡಕ್ಕೆ? ನಾವ್ ಮಾತಾಡ್ತಿರೋದು ಆಫೀಸರ್ ಹತ್ರ. ಆಫೀಸರ್ ಹತ್ರ ನೀವಲ್ಲ, ನೀವ್ ಅವ್ರ ಏಜೆಂಟ್ ಅಂದ್ರೆ ಏಜೆಂಟ್ ಏನಪ್ಪ ನೀನ್ ಅವ್ರದ್ದು? ನೀನ್ ಅವ್ರ ವಕೀಲ್ರಾ? ಏ ವಕೀಲ್ರಾ? ಅವ್ರ ವಕೀಲ್ರಾ? ನಿಮ್ಗೆ ಏನ್ ಸಂಬಂಧ? ನಿಮ್ಗೆ ಏನ್ ಸಂಬಂಧ?
ನಾವು ಮಾತಾಡ್ತಾ ಇರೋದು ಎಸಿಪಿ ಹತ್ರ ಸರ್, ಅವ್ರ ಯಾರು ಸರ್ ಸರಿ ಹೋಗ್ತಾ ಇಲ್ಲ, ನೀವು ಇರೋವಾಗ ಅವ್ರ ಯಾರು ಮಾತಾಡೋದು ನಮ್ ಜೊತೆಗೆ ಯಾರು ಅವರು, ಇವ್ರ ಏಜೆಂಟ್ ಇವ್ರೇನ್ ದಲ್ಲಾಳಿಗಳು ಇಟ್ಕೊಂಡಿದಾರ? ಹೌ ಕ್ಯಾನ್ ಯು ಡಿಪೆಂಡ್, ಹೌ ಕ್ಯಾನ್ ಯು ಡಿಪೆಂಡ್ ಆನ್ ಇನ್ಸ್ಪೆಕ್ಟರ್? ಹೌ ಕ್ಯಾನ್ ಯು ಊದ ಹೇಳಿ ಊದ ಹೇಳಿ ಮತ್ತೆ ಮತ್ ಮಾಡಿ ಅವ್ರು ಬರೋದಾಗ ಜೋರ ಮಾತಾಡಬೇಕು ನನ್ನ ರೈತ ಮಾಡ್ಕೋಬೇಕು. ಹಾಗಾಗಿ ಸರಿ ಅವ್ರಿಗೆ ನೀವು ಹೇಳಬೇಕು, ನೋಡಿ ನೀವು ನನ್ನ ಮಾತಾಡಿಲ್ಲ ಅವ್ರಿಗೆ, ನೀವು ನನ್ನ ಮಾತಾಡಿಲ್ಲ ಅವ್ರಿಗೆ. ಏರಪ್ಪ ಅಂತ ಹೇಳಕ್ ಬರಬಾರ್ದು, ಅವ್ರಿದಾರೆ ನಾನು ಹೇಳ್ತಿರೋದು ಪಾಯಿಂಟ್ ಲೀಗಲ್ ಪಾಯಿಂಟ್ ಅದನ್ನ ಗೌರವ ಕೊಡಬೇಕು. ಏನ್ ನಿಧಾನ ಮಾಡ್ತಾಳದು, ಏನ್ ನಿಧಾನ ಮಾತಾಡೋದು? ನನ್ನ ರೈಟ್ಸ್ ನ ವೈಲೇಟ್ ಮಾಡ್ತಾ ಇದ್ದಾಗ ನೀವು ಕಾಕಿ ಬಟ್ಟೆ ಹಾಕೊಂಡಿರೋದ್ರೆ ಏನ್ ಮಾತಾಡ್ಬೇಕು? ನೀವು ಮಾತಾಡಿದ ತಪ್ಪುಗಳಿಗೆ ನಾವು ಹೇಳ್ತಾ ಇದ್ರೆ ಅದನ್ನ ಸರಿಪಡಿಸ್ಕೋಬೇಕು ಅನ್ನೋದ್ ಬಿಟ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಾ? ಯಾರು ಕರ್ಕೊಂಡ್ಬರ್ತೀರಿ ನೀವು? ಅವ್ರು ಯಾರು ನಿಮ್ಗೆ? ಅವ್ರೇನ್ ನಿಮ್ ಚೇಲನ್ನ ಬರ್ತದೆ? ನಮ್ ಗೊತ್ತಿದೆ, ಅದೇ ಗೂಂಡಗಳ ರಸ್ತೆಯಲ್ಲಿದ್ದೀರಾ ನೀವು, ಗೂಂಡಗಳ ರಸ್ತೆಯಲ್ಲಿದ್ದೀರಾ ನೀವು. ನೋಡಿ ಯಾವ ತರ ಮಾತಾಡ್ತಾರೆ, ಯಾವ ತರ ಮಾತಾಡ್ತಾರೆ ಇವ್ರು ಗೂಂಡಿ. ಮನೆ ಕಾವಲು ಎಲ್ಲ ಮಾತಾಡ್ಬೇಡಿ ನೀವು, ನೋಡಿ ಫಿಕ್ಸ್ ಹ್ಯಾಂಡ್ ಉತ್ತು ಅಂತಿದೆಯಲ್ಲ ಸುಮ್ನೆ ನೀವು ಒತ್ತಾಡ್ಬಿಟ್ಟು ಹೊರಗಡೆ ಹಾಕೋಬೇಡಿ. ಗೊತ್ತಿದ್ದೀರಾ ಪದೇ ನೀವು ತಪ್ಪು ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಮಾತಾಡುವಾಗ ಅವ್ರ ಯಾರು ಮಾತಾಡೋದು ಅಷ್ಟನ್ನ ಕೇಳಿರೋದು ಅಷ್ಟೇ ಮಾತಾಡ್ತಿರೋದು. ಪೊಲೀಸ್ ಮೇಲೆ ಯಾರಾದ್ರೂ ನಾವು ಕಂಪ್ಲೇಂಟ್ ಮಾಡಿದ ತಕ್ಷಣಕ್ಕೆ ಬೀದಿ ಜನ ಬಂದ್ಬಿಟ್ಟು ನಮ್ಮನ್ನ ಅಟ್ಯಾಕ್ ಮಾಡ್ಬಿಡ್ತಾರ? ತಪ್ಪು ನೀವು ಯಾವ ಹೆಂಗ್ ತಿಳ್ಕೊತೀರಿ? ನಾವು ವೆರಿಫೈ ಮಾಡ್ತೀವಿ ಸಾಹೇಬ್ರಿಗೆ, ಕಮಿಷನರ್ ಸಾಹೇಬ್ರಿಗೆ ಟೈಮ್ 16:21 ಯಾಕೆ ಮಾಡಿದ್ರು ಅದಾದ ಮೇಲೆ ನಿಮಗೆ ತೋರಿಸಿದ ಮೇಲೆ ನಾವು ಡೌನ್ಲೋಡ್ ಮೇಲೆ ಸಿಸ್ಟಮ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಟೈಮ್ 16 ಇದೆ ಅಂತ. ಯಾಕಂದ್ರೆ ಇದ್ರ 3 ದಿವಸ ಕೂಡಾಕೊಂಡಿದ್ರು. ಸಾಹೇಬ್ರಿದ್ದಾರೆ ಸರ್, ನಿಮಗೆ ಆಮೇಲೆ 16 ಆದ್ಮೇಲೆ ಅರೆಸ್ಟ್ ಮಾಡಿದ ಮೇಲೆ ಡೀಟೇಲ್ ಮಾಡಿದ್ರು ಅಂತ ಗೊತ್ತಾಗಿದ್ದು. ಆಗ ಕೆಲಸ ಮಾಡೋಣ, ಈಗ ಈ ಕ್ರೈಮು ಆ ಕ್ರೈಮು ಎಲ್ಲ ನನ್ನ ಫೈಲ್ ಡಾಕ್ಯುಮೆಂಟ್ ನೋಡ್ತೀನಿ ಒಳಗಡೆ. ಸಾಹೇಬ್ರಿಗೆ ಆಲ್ರೆಡಿ ಕೊಟ್ಟಿದೆ ಅಲ್ಲ, ನಾನ್ ನೋಡ್ತೀನಿ ಒಂದ್ಸರಿ ಸರ್. ಆಗಿ ಬನ್ನಿ ಒಳಗಡೆ ನೋಡಿ. ಈಗ ಏನ್ ಒಳಗಡೆ ಹೋಗದ? ರೆಡಿ ಅವ್ರೆ ಅವರೆಲ್ಲ ಸರ್, ನೀವು ಗೌರವದಿಂದ ನಡ್ಕೊಳ್ಬೇಕು ಅಷ್ಟೇ ನಾವು ಕೇಳೋದು. ಯಾರನ್ನಾಗ್ಲಿ ಗೌರವದಿಂದ ನನ್ ಬಗ್ಗೆ ಗೌರವ ಇದೆ, ಯಾಕಂದ್ರೆ ನನ್ನ ಅರ್ಹತೆ ಇದೆ, ನನಗೆ ಸಂಪಾದನೆ ಮಾಡಿದ್ದೀನಿ ನನ್ನ ಗೌರವನ. ಗೌರವ ಕೊಡದೆ ಇರೋ ತಪ್ಪು ಮಾಡಿರ್ಬೋದು, ನಾನು ಸಂಪಾದನೆ ಮಾಡಿದ್ದೀನಿ. ನಾನು 10 ವರ್ಷ ಮೇಲ್ದಲ್ಲಿದ್ದು ಅಲ್ಲೆಲ್ಲ ಬಿಟ್ಟು ಬಂದಿ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀನಿ, ಸಂಪಾದನೆ ಮಾಡ್ಕೊಂಡಿದ್ದೀನಿ ನನ್ನ ಗೌರವನ. ಯಾರು ಕೊಡ್ಬೇಕಾಗಿಲ್ಲ ನನಗೆ. ನೀವು ನಿಮ್ ಕೆಲಸ ನೀವು ಮಾಡಿ ಅಂತ ಕೇಳೋದು ಎಲ್ಲ ಮನೆ ಮಠ ಬಿಟ್ಟು ಹಣ ನಿಮ್ಗೂ ಇದಕ್ಕೆ ಸಂಬಂಧ ಇಲ್ಲ. ಯಾರ ಥರ್ಡ್ ಪಾರ್ಟಿ ಎವರ್ ಎವರ್ ಎಂಟರ್ ದಿಸ್ ಡಸಂಟ್ ಕನ್ಸರ್ನ್ ಯು, ದಿಸ್ ಡಸಂಟ್ ಕನ್ಸರ್ನ್ ಯು, ಯು ಹ್ಯಾವ್ ನೋ ನೋ ರೈಟ್ ಟು ಕಮ್ ಬಿಟ್ವೀನ್ ಮೀ ಅಂಡ್ ದ ಆಫೀಸರ್. ನಿಮಗೂ ಇನ್ಸ್ಪೆಕ್ಟರ್ ಏನಾದ್ರು ಸಂಬಂಧ ಇದ್ರೆ ಆಚೆ ಇಟ್ಕೋಬೇಕು. ಬಂದ್ರಮ್ಮ ಅವ್ರ ಯಾರು ಅವ್ರು ಇಲ್ಲ ಇಲ್ಲ ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ ರಮೇಶ್ ಅಲ್ಲಪ್ಪ, ರಮೇಶ್ ಪಾಪ ಇಲ್ಲಿ ಮಾಸ್ಕ್ ಹಾಕೊಳ್ಳಿ. ನೀವು ಮಾತಾಡ್ಕೊಳ್ಳಿ, ನಮ್ಗೇನು ರಮೇಶ್ ಮೇಡಮ್ ಅವರೇ ಜಾಸ್ತಿ ಮಾಡೋದು ಇಲ್ಲ ಇಲ್ಲ ಪರ ಏನಾಗಲ್ಲ ಮಾಡ್ಕೊಂಡಿದ್ದೀವಿ ಸಂಪಾದನೆ ಮಾಡ್ಕೊಂಡಿದ್ದೀವಿ ಕಷ್ಟಪಟ್ಟು.